ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಹೆಸರುಬೇಳೆ ಪಾಯಸನ ತುಂಬ ಸುಲಭವಾಗಿ ತುಂಬ ರುಚಿಯಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯಾರಾದರೂ ಮನೆಗೆ ನೆಂಟರು ಬಂದರೆ ಅಥವಾ ಹಬ್ಬ ಹರಿದಿನಗಳಾದಾಗ ಈ ರೀತಿ ಪಾಯಸ ಮಾಡ್ಕೋಬೋದು ಸ್ನೇಹಿತರೆ, ತುಂಬ ರುಚಿಯಾಗಿರುತ್ತೆ. ಬನ್ನಿ ಮಾಡೋದು ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಒಂದು ಬೌಲಷ್ಟು ಹೆಸರುಬೇಳೆನ ಹಾಕಿ ನಾನಿಲ್ಲಿ ಇದನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಒಂದು 2-3 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇದನ್ನು ಬಿಸಿ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ರೋಸ್ಟ್ ಆಗಬೇಕಂತೇನಿಲ್ಲ, ಜಸ್ಟ್ ನಾವು ಮುಟ್ಟಿದರೆ ಹೆಸರುಬೇಳೆ ಮುಟ್ಟಿದರೆ ಬಿಸಿಯಾಗಿರಬೇಕು, ಆ ರೀತಿ ಬಿಸಿಯಾದರೆ ಸಾಕು. ಇದನ್ನು ಈಗ ಕುಕ್ಕರಿಗೆ ಹಾಕ್ಕೊಂಡು ಒಂದೆರಡು ಸಾರಿ ವಾಶ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಹೆಸರುಬೇಳೆನ ಫ್ರೈ ಮಾಡ್ಕೊಂಡಿಲ್ದಂಗೆ ಹಾಗೆ ಕೂಡ ನಾವು ಮಾಡ್ಬೋದು, ಆದರೆ ಅದು ಸ್ವಲ್ಪ ಸ್ಮೆಲ್ ಇರುತ್ತೆ ಹೆಸರುಬೇಳೆ. ಹಾಗಾಗಿ ಈ ರೀತಿ ಫ್ರೈ ಮಾಡಿಕೊಂಡು ನಾವು ಮಾಡೋದ್ರಿಂದ ಪಾಯಸ ಕೂಡ ಯಾವುದೇ ರೀತಿ ಸ್ಮೆಲ್ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದೆರಡು ಸಾರಿ ಇದನ್ನು ವಾಶ್ ಮಾಡಿಕೊಂಡು ಹೆಸರುಬೇಳೆ ಮುಳುಗೋವರೆಗೂ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಾವಿದನ್ನು ಕುಕ್ಕರ್ ಕ್ಯಾಪ್ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಒಂದೆರಡು ವಿಶಿಲ್ ಹಾಕ್ಸ್ಕೋಬೇಕಾಗುತ್ತೆ. ಸ್ನೇಹಿತರೆ, ಆಲ್ರೆಡಿ ನನ್ನ ಚಾನಲಲ್ಲಿ ಕೆಲವೊಂದು ಸ್ವೀಟ್ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ಆ ವೀಡಿಯೋಸ್ ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಬೇಕಾದರೆ ಚೆಕ್ ಮಾಡಿ ನೋಡಿ. ಅಲ್ಲಿ ಕುಕ್ಕರ್ ನಾನು ಇಟ್ಟಿದ್ದೀನಿ, ವಿಶಿಲ್ ಆಗ್ತಾ ಇರಲಿ. ಅಷ್ಟೊತ್ತಿಗೆ ಮತ್ತೊಂದು ಕಡೆಗೆ ಒಂದು ಚಿಕ್ಕ ಪ್ಯಾನ್ ಇಟ್ಟು 1 ಸ್ಪೂನಷ್ಟು ಅಕ್ಕಿನ ಹಾಕ್ಕೊಂಡು ಇದನ್ನು ಕೂಡ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಕ್ಕಿ ಸ್ವಲ್ಪ ದಪ್ಪ ದಪ್ಪ ಆಗುತ್ತೆ, ಅಲ್ಲಿವರೆಗೂ ಇದನ್ನು ರೋಸ್ಟ್ ಮಾಡಿಕೊಂಡು ಸ್ಟೌ ಆಫ್ ಮಾಡಿ ಒಂದು 1/2 ಸ್ಪೂನಷ್ಟು ಗಸಗಸೆ ಹಾಕಿ ಆ ಬಿಸಿಗೆನೇ ಗಸಗಸೆ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಈ ಅಕ್ಕಿ ಹಾಕೋದ್ರಿಂದ ಪಾಯಸಕ್ಕೆ ಒಂಥರ ಮಂದ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ರುಚಿಯಾಗಿರುತ್ತೆ. ನೀವು ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮಿಕ್ಸಿ ಜಾರಿಗೆ ನಾನೊಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿದ್ದೀನಿ, 2 ಲವಂಗ, 1 ಏಲಕ್ಕಿ, ಹಾಗೆ ನಾನು ಹುರಿದಿಟ್ಕೊಂಡಿದ್ದೆನಲ್ಲ ಅಕ್ಕಿ ಮತ್ತು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಒಣ ಕೊಬ್ಬರಿ ಕೂಡ ಯೂಸ್ ಮಾಡ್ಕೋಬೋದು, ಹಸಿ ಕೊಬ್ಬರಿ ಆದರೂ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ, ಇದನ್ನು ನೀರು ಹಾಕ್ಲಿಲ್ದಂಗೆ ಫಸ್ಟು ಒಂದ್ಸರಿ ರುಬ್ಕೋಬೇಕು ಈ ರೀತಿಯಾಗಿ. ಆನಂತರ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಒಂದೆರಡು ಸರಿ ಗ್ರೈಂಡ್ ಮಾಡಿದರೆ ಆಯಿತು. ತುಂಬ ನೈಸಾಗಿನೂ ಇರಬಾರ್ದು, ಈ ರೀತಿ ಸ್ವಲ್ಪ ದಪ್ಪ ದಪ್ಪ ಇದ್ರೇ ಚೆನ್ನಾಗಿರುತ್ತೆ. ನೋಡಿ, ಮನೆಯಲ್ಲಿ ಯಾರಾದರೂ ದಿಢೀರಂತ ನೆಂಟರು ಬಂದಾಗ ಅಥವಾ ಏನಾದರೂ ಬರ್ತ್ಡೇ ಅಥವಾ ಹಬ್ಬಗಳಿದ್ದಾಗ ನಾವು ಈ ರೀತಿ ಪಾಯಸ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ಚಿತ್ರಾನ್ನ ಅಥವಾ ಸೈಡಿಗೆ ಒಂದೆರಡು ಹಪ್ಪಳ ವಡೆ ಆ ರೀತಿಯಾಗಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನೋಡಿ, ಹೆಸರುಬೇಳೆ ಎಲ್ಲ ಬೆಂದಿದೆ, ಈ ರೀತಿ ಬೆಂದಿರಬೇಕು. ಹಾಗಂತ ಪೂರ್ತಿಯಾಗಿನೂ ಹೆಸರುಬೇಳೆ ಬೆಂದಿರಬಾರ್ದು, ಒಳ್ಳೆ ಸ್ಮ್ಯಾಶ್ ಆಗುತ್ತಲ್ಲ ಆ ರೀತಿಯಾಗಿ ಬೆಂದಿರಬಾರ್ದು, ಜಸ್ಟ್ ಈ ರೀತಿ ಬೆಂದಿದ್ರೆ ಸಾಕು. ಇದನ್ನು ಎಗ್ ಬೀಟರಿಂದ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನೇ ಸ್ಟೌ ಮೇಲೆ ಇಟ್ಟಿದ್ದೀನಿ ನಾನು. ಮತ್ತೆ ನೋಡಿ, ಈ ಬೌಲಲ್ಲಿ ನಾನು ಹೆಸರುಬೇಳೆ ತೊಗೊಂಡಿದ್ದೆ, ಅದರಲ್ಲಿ 1/4 ಬೌಲ್ಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಕೂಡ ಇದಕ್ಕೇ ಹಾಕಿ ಬೆಲ್ಲ ಕರಗೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆನಂತರ ಸ್ನೇಹಿತರೆ, ನಾನು ರುಬ್ಬಿಟ್ಕೊಂಡಿದ್ನಲ್ಲ ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ಮಿಕ್ಸಿ ಜಾರ್ ತೊಳೆದಿರೋಂಥ ನೀರು ಕೂಡ ಹಾಕಿ ಎಲ್ಲ ಒಂದ್ಸರಿ ಇದನ್ನು ಮಿಕ್ಸ್ ಮಾಡಿ. ನಾವು ಕಾಯಿ ಜೊತೆಗೆ ಅಕ್ಕಿ ಹಾಕಿರೋ ಉದ್ದೇಶ ಏನು ಅಂದರೆ ಪಾಯಸ ಸ್ವಲ್ಪ ಮಂದಕ್ಕೆ ಬರಲಿ ಅಂತ. ಹಾಗೆ ಟೇಸ್ಟ್ ಕೂಡ ಅಷ್ಟೇ ತುಂಬ ರುಚಿಯಾಗಿರುತ್ತೆ, ಅಕ್ಕಿ ಹಾಕಿದ್ದೀವಿ ಅಂತಲೇ ಅನಿಸಲ್ಲ ಆ ರೀತಿ ಇರುತ್ತೆ. ನೋಡಿ, ಇದಕ್ಕೆ ಮತ್ತೆ ನಿಮ್ಮ ಪಾಯಸ ಯಾವ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬೇಕೋ ನೋಡಿಕೊಂಡು ನೀರು ಹಾಕಿ ಚೆನ್ನಾಗಿ 1-4 ನಿಮಿಷಗಳ ಕಾಲ ಚೆನ್ನಾಗಿ ಇದು ಕುದಿ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದ್ರ ಜೊತೆಗೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋಂಥ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿ ಮೇಲೆ ಒಣ ಕೊಬ್ಬರಿ ತುರಿನ ಹಾಕಿಬಿಟ್ಟು ಸರ್ವ್ ಮಾಡಿದರೆ ಆಯಿತು, ತುಂಬ ರುಚಿ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.